ಎಲ್ಲರೂ ನಮಸ್ಕಾರ, ನನ್ನ ಹೆಸರು ಅಕ್ಷತಾ. ನಾನು ಜಿ ಎಚ್ ಪಿ ಎಸ್ ಚಿಕ್ಕಿಕೆಆರ್ ಶಾಲೆಯಲ್ಲಿ ಓದುತ್ತೇನೆ. 7ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಾನು ಈಗ ಶಿಕ್ಷಕರ ದಿನಾಚರಣೆಯ ಬಗ್ಗೆ ಒಂದೆರಡು ಮಾತುಗಳನ್ನು ಹೇಳುತ್ತೇನೆ. ನಾವು ಪ್ರತಿ ವರ್ಷ ಸೆಪ್ಟೆಂಬರ್ 5ರಂದು ಡಾಕ್ಟರ್ ಎಸ್ ರಾಧಾಕೃಷ್ಣ ಅವರ ಜನ್ಮದಿನವನ್ನು ಶಿಕ್ಷಕರ ದಿನಾಚರಣೆ ಎಂದು ಆಚರಿಸುತ್ತಾ ಬಂದಿದ್ದೇವೆ. ಈ ಡಾಕ್ಟರ್ ರಾಧಾಕೃಷ್ಣನವರು ಆಂಧ್ರಪ್ರದೇಶ ಮತ್ತು ತಮಿಳುನಾಡಿನ ಗಡಿಯಲ್ಲಿರುವ ತಿರುತ್ತಣ್ಣಿ ಎಂಬ ಪುಟ್ಟ ಗ್ರಾಮದಲ್ಲಿ 1888 ಸೆಪ್ಟೆಂಬರ್ 5ರಂದು ಜನಿಸಿದರು. ಇವರ ಡಾಕ್ಟರ್ ರಾಧಾಕೃಷ್ಣ ಅವರ ತಂದೆ ತಾಯಿ ಹೆಸರು ತಂದೆ ವೀರಸ್ವಾಮಿ, ತಾಯಿ ಸೀತಮ್ಮ. ಇವರು ವೃತ್ತಿಯಲ್ಲಿ ಶಿಕ್ಷಕರಾಗಿದ್ದರಿಂದ ಇವರ ಸ್ಮರಣೆಯ ಸೇವೆಯನ್ನು ಗುರುತಿಸಿ ಭಾರತ ಸರ್ಕಾರದ ಅತ್ಯುನ್ನತ ಪ್ರಶಸ್ತಿಯಾದ ಭಾರತ ರತ್ನವನ್ನು ನೀಡಿ ಗೌರವಿಸಲಾಯಿತು. ಹಾಗೂ ಅವರ ಜನ್ಮದಿನವನ್ನು 1962ರಿಂದ ಅಂತಾರಾಷ್ಟ್ರೀಯ ಶಿಕ್ಷಕರ ದಿನ ಎಂದು ಆಚರಿಸುತ್ತಾ ಬಂದಿದ್ದೇವೆ. ಅನ್ನದಾನ ಹಸಿವನ್ನು ನೀಗಿಸಿದರೆ ಅಕ್ಷರಜ್ಞಾನವು ಅಜ್ಞಾನವನ್ನು ನಿವಾರಿಸುತ್ತದೆ ಎಂಬ ಮಾತು ಇಂದಿಗೂ ಕೂಡ ಮಹತ್ವವನ್ನು ಅಚ್ಚಳಿಯದೆ ಉಳಿಸಿಕೊಂಡು ಬಂದಿದೆ. ಆದರ್ಶ ಸಮಾಜದ ನಿರ್ಮಾಣಕ್ಕೆ ಶಿಕ್ಷಕರ ಪಾತ್ರ ಬಹುಮುಖ್ಯವಾಗಿದೆ. ನಮ್ಮ ಜೀವನದಲ್ಲಿ ಬಹಳಷ್ಟು ಜನ ಶಿಕ್ಷಕರು ಬಂದು ಹೋಗಿರುತ್ತಾರೆ. ಪ್ರತಿಯೊಬ್ಬ ಶಿಕ್ಷಕರು ಒಂದೊಂದು ಅಕ್ಷರ ಕಲಿಸಿದವರು ಕೂಡ ಶಿಕ್ಷಕರು. ಹಾಗೂ ನೀತಿ ಪಾಠ ಹೇಳಿಕೊಟ್ಟವರು ಸಹ ಶಿಕ್ಷಕರೇ. ಶಿಕ್ಷಕ ಎಂದರೆ ಬರೀ 3 ಅಕ್ಷರದ ಪದ ಅಲ್ಲ. ಶಿಕ್ಷಕ ಎಂದರೆ ಶಿ ಅಂದರೆ ಶಿಕ್ಷಿಸು, ಕ್ಷ ಅಂದರೆ ಕ್ಷಮಿಸು, ಕ ಅಂದರೆ ಕಲಿಸು. ಶಿಕ್ಷಿಸಿ ಕ್ಷಮಿಸಿ ಕಲಿಸುವವರೇ ನಿಜವಾದ ಶಿಕ್ಷಕರು. ಇಂತಹ ಮಹಾನ್ ವ್ಯಕ್ತಿಯ ಜನ್ಮದಿನವನ್ನು ಶಿಕ್ಷಕರ ದಿನಾಚರಣೆ ಎಂದು ಆಚರಿಸುವುದು ನಮ್ಮ ಶಿಕ್ಷಕ ಲೋಕಕ್ಕೆ ಹೆಮ್ಮೆಯ ವಿಷಯವಾಗಿದೆ ಎಂದು ಹೇಳುತ್ತಾ ನನ್ನ ಭಾಷಣವನ್ನು ಮುಗಿಸುತ್ತೇನೆ. ಎಲ್ಲ ಶಿಕ್ಷಕ ಹಾಗೂ ಶಿಕ್ಷಕಿಯ ವೃಂದದವರಿಗೂ ಶಿಕ್ಷಕ ದಿನಾಚರಣೆಯ ಶುಭಾಶಯಗಳು ಎಂದು ಹೇಳುತ್ತಾ ನನ್ನ ಭಾಷಣವನ್ನು ಮುಗಿಸುತ್ತೇನೆ. ಜೈ ಹಿಂದ್, ಜಯ ಕರ್ನಾಟಕ.